ಬಫೆಲೋ ಇರುತ್ತಲ್ವ ಬಫೆಲೋ ಬಫೆಲೋ ನಾ ಫಸ್ಟ್ ವಾಟರ್ಗೆ ಪುಷ್ ಮಾಡ್ಬಿಡ್ತೀನಿ ಇವರು ಮಾಡಿದ ಅಡಿಗೆ ತಿಂದು ಬದುಕಿದವರು ಇಲ್ಲ ಯಾರಾದರೂ ಇದ್ದೀರಾ ಕಾಲೇಜು ಹುಡುಗಿಯರನ್ನು ಗೋವಾ ತೀರಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗಿದ್ದೆ ಮಾಮೂಲಾಗಿ ಹೇಳೋದು ಸ್ವಲ್ಪ ಸ್ಟೈಲ್ ಬೇಕಮ್ಮ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಏ ಗಂಡಸರು ಬೇಡ ಗಂಡು ಹೆಣ್ಮಕ್ಳಿಗೆ ಕೇಳ್ತೀನಿ ನಾನು ಯಾವಾಗಲೂ ಹೇಳ್ತಿರೋದು ಒಂದು ಕಡೆ ಅಂದರೆ ಒಂದು ಕೆಲವು ಕನ್ನಡ ನೀವು ಸಾಹಿತ್ಯ ಓದೋದಿಲ್ಲ ಅಂತ ನನಗೆ ಗೊತ್ತಾಯಿತು ಆದರೂ ಕೆಲವು ಹೇಳ್ತೀನಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿ ಅವರು ಕೆಲವು ಮಾತುಗಳನ್ನ ಬಹಳ ಸುಂದರವಾಗಿ ಹೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ ನಮ್ಮ ಶಾಲೆಯ ಮಾಸ್ಟರ್ ಒಬ್ಬರಿಗೆ ನಮ್ಮ ಶಾಲೆಯ ಪ್ರೊಫೆಸರ್ ಒಬ್ಬರು ಪ್ರತಿ ವರ್ಷ ನಮ್ಮ ಶಾಲೆಯ ಶಿಕ್ಷಕರೊಬ್ಬರು ಪ್ರತಿ ವರ್ಷ ಕಾಲೇಜು ಹುಡುಗಿಯರನ್ನು ಗೋವಾ ತೀರಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗುತ್ತಾರೆ ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಪ್ರತಿ ವರ್ಷ ಕಾಲೇಜು ಹುಡುಗಿಯರನ್ನೇ ಗೋವಾ ತೀರಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗುತ್ತಾರೆ ಏಕಿರಬಹುದು ಬೀಚ್ ಅವರು ಒಂದೇ ಲೈನ್ನಲ್ಲಿ ಉತ್ತರ ಕೊಟ್ಟರು ತೀರದ ಆಸೆ ಹೌದಾ ಎರಡೂ ಮ್ಯಾಚ್ ಆಗ್ತದೆ ಈ ತರದ ನೂರಾರು ಉತ್ತರಗಳನ್ನು ಬೀಚಿ ಅವರು ಉತ್ತರ ಭೂಪ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅದು ಮ್ಯಾಗ್ಝಿನ್ ಬುಕ್ಕೇ ಇದೆ ಅದಕ್ಕೆ ನೀವು ಬಿಡುವಿನ ವೇಳೆಯಲ್ಲಿ ನೀವು ಮತ್ತೆ ಕಂಪ್ಯೂಟರ್ ತಕ್ಕೊಂಡು ಕೂಡೋದಕ್ಕಿಂತ ಕಂಪ್ಯೂಟರ್ ತಕ್ಕೊಂಡು ಕೂಡೋದಕ್ಕಿಂತ ದಯವಿಟ್ಟು ಪುಸ್ತಕ ತೆರೆದು ಕೂಡಿದೆ ಅಂತ ಹೇಳ್ತೀನಿ ಅದರಲ್ಲೂ ಕನ್ನಡ ಪುಸ್ತಕ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಇಂಗ್ಲೀಷಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಇದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಇಂಗ್ಲೀಷ್ನಿಂದ ಪ್ರೇರಿತ ಅದಕ್ಕೆ ಬೀಚಿಯವ್ರ ಹೆಸರು ನೋಡಿದ್ದೀರ ನೀವು ಫಸ್ಟ್ ಬಿ ಆಮೇಲೆ ಸಿ ಎಚ್ ಐ ಜಿ ಅಂದರೆ ನಾನು ಇಂಗ್ಲೀಷಿಂದ ಪ್ರಭಾವಕ್ಕೆ ಒಳಗಾದವರು ಅನ್ನೋದಕ್ಕೋಸ್ಕರನೇ ಅವರು ಬೀಚಿ ಅಂತ ಸಹಿ ಮಾಡ್ತಿದ್ರು ಅವರ ಪೂರ್ಣ ಹೆಸರು ಯಾರಿಗಾದರೂ ಗೊತ್ತಿದೆಯಾ ರಾಯಸಂ ಭೀಮಸೇನ್ ರಾವ್ ಬಹಳ ಅಪರೂಪದ ಸಾಹಿತಿ ಬಳ್ಳಾರಿ ಜಿಲ್ಲೆಯವರು ಬಳ್ಳಾರಿ ಜಿಲ್ಲೆಯವರು ಅಂತ ನಾನು ಭಾವಿಸ್ತೀನಿ ಹಾಗೆ ಇವತ್ತು ಏನೇ ಆಗಲಿ ನೀವು ಸ್ಟೈಲಾಗಿ ಹೇಳೋದು ಅಭ್ಯಾಸ ಮಾಮೂಲಾಗಿ ಹೇಳೋದಿಲ್ಲ ಸ್ವಲ್ಪ ಸ್ಟೈಲ್ ಬೇಕಮ್ಮ ಸ್ವಲ್ಪ ಮಾಡ್ ಇರಬೇಕಮ್ಮ ಇಲ್ಲೆಲ್ಲ ಜಾಸ್ತಿ ಅಂತದಲ್ವ ಎಮ್ಮೆ ಬಳಸೋದು ಅಂತ ಒಂದು ಪ್ರಕ್ರಿಯೆ ಇದೆ ಗೊತ್ತಾ ನಿಮಗೆ ಎಮ್ಮೆ ಆದರೂ ನೋಡಿದ್ದೀರಾ ಹಾಂ ಯಾರ್ದೋ ಉದಾಹರಣೆ ಎಮ್ಮೆ ನೋಡಿದ್ರೆ ಹೌದು ಸರ್ ನಮ್ಮ ಮನೆ ಪಕ್ಕದವ್ರು ಎಮ್ಮೆ ಥರನೇ ಇದ್ದಾರೆ ಅಂತ ಅದಕ್ಕೆ ನಿಜವಾದ ಎಮ್ಮೆ ನೋಡಿರ್ಬೇಕು ಎಮ್ಮೆ ಮೈ ಮೇಲೆ ಕೂದಲುಗಳು ಬೆಳೀತವೆ ಅದರಲ್ಲಿ ಹುಳ ಸೇರ್ಕೊಂಡು ಎಮ್ಮೆ ಅದು ಕಡ್ದು ರಕ್ತ ಹೀರಿದ್ರೆ ಎಮ್ಮೆ ಹಾಲು ಕೊಡೋದು ಕಡಿಮೆ ಮಾಡುತ್ತೆ ರಕ್ತ ಹೋಯಿತು ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಪರೇಟ್ ಅದಕ್ಕೆ ಕ್ಷೌರ ಮಾಡೋದಕ್ಕೆ ಒಬ್ಬ ಇರ್ತಾನೆ ಅವನು ಬರ್ತಾನೆ ಎಮ್ಮೆನ ನೀರಿಗೆ ತಳ್ತಾನೆ ಕರ 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 ಕರೀತಾನೆ ಎಮ್ಮೆನ ಎಲ್ದಾಳು ಬಿಡ್ತಾನೆ ಮುಗೀತು ಇದನ್ನ ಏನು ಸ್ಟೈಲಾಗಿ ಹೇಳ್ತಾರೆ ಅಂದರೆ ಟಿ ವಿಲಿ ಹೇಳ್ತಾರೆ ಒಂದು ಸಾರಿ ಎಮ್ಮೆ ಬಫೆಲೋ ಇರುತ್ತಲ್ವ ಬಫೆಲೋ ಬಫೆಲೋ ನಾ ಫಸ್ಟ್ ವಾಟ್ರಿಗೆ ಪುಷ್ ಮಾಡಬೇಕು ದೆನ್ ಶಾರ್ಪ್ ನೈಫಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಶೇವ್ ಮಾಡಿ ಮತ್ತೆ ತಿರ್ಗಾ ಅದ್ಮೇಲೆ ವಾಟರ್ ಪೌರ್ ಮಾಡಿ ಅದನ್ನು ನಿಧಾನಕ್ಕೆ ಅಪ್ವರ್ಡ್ಸ್ ಪುಷ್ ಮಾಡಿದ್ರು ಎಮ್ಮಿನ ನೀರಿಂದ ಕರ್ಕೊಂಬರೋದು ಎಷ್ಟು ಸುಲಭ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಅದಕ್ಕೆ ಗಾದೆ ಮಾತು ಯಾರಿಗಾದ್ರೂ ಗೊತ್ತಾ ಎಮ್ಮಿ ನೀರಾಗಿ ಬಿಡಬಾರ್ದು ನೀರಲ್ಲಿರೋ ಎಮ್ಮೆನ ಹೊರಗೆ ತರೋದು ಎಷ್ಟು ಕಷ್ಟ ಅಂದರೆ ನೀವೆಲ್ಲ ಏನು ಓದ್ತಿರೋ ಅದು ಯಾವ ಓದು ಕೆಲಸಕ್ಕೆ ಬರಲ್ಲ ಇಲ್ಲಿ ಅದು ಬೇರೆ ಟೆಕ್ನಿಕ್ಗಳೇ ಇದೆ ಹೌದಾ ಜೀವನ ಅದಕ್ಕೆ ನೀವೆಲ್ಲ ಬಹುಶಃ ಬಿಡುವಿನ ವೇಳೆಯಲ್ಲಿ ಮತ್ತೆ ಬೆಂಗಳೂರಲ್ಲೇ ಕಾಲ ಕಳೆದೆ ಹಳ್ಳಿಗಳಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ ಅಲ್ಲಿ ಜನ ಇದರಲ್ಲಿ ಹೆಣ್ಮಕ್ಳು ತುಂಬ ಜನ ಇದ್ದೀರಮ್ಮ ಅಡುಗೆ ಮಾಡೋಕ್ಕೆ ಬರುತ್ತೆ ನಿಮಗೆ ಓ ವೆರಿ ಗುಡ್ ಎಲ್ಲಿ ಮಾಡಿದ್ದೀರಿ ಮನೆಯಲ್ಲಿದ್ದ ಸ್ಪೆಷಲ್ ಅಡುಗೆ ಯಾವಾಗ ಮಾಡ್ತೀರಿ ಹಾ ಹೋಗ್ಲಿ ಟಿ ವಿ ಮಧ್ಯಾಹ್ನ ಒಂದೂವರೆಗೆ ಹೊಸ ರುಚಿ ಅಂತ ತೋರಿಸ್ತಾರೆ ನೋಡ್ತೀರಾ ಯಾರಾದರೂ ನೋಡಿ ಆ ಥರ ಅಡುಗೆ ಮಾಡಿ ತಂದೆ ತಾಯಿಗಳಿಗೆ ಬಡಿಸಿದ್ದೀರಾ ಯಾರಾದರೂ ಸ್ವಲ್ಪ ಕೈ ಮೇಲೆ ಎತ್ತಿ ವೆರಿ ಗುಡ್ ಒಂದು ಎರಡು ಏ ಗಂಡಸರು ಬೇಡ ಗಂಡು ಹೆಣ್ಮಕ್ಳಿಗೆ ಕೇಳ್ತೀನಿಪ್ಪ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಸ್ವಲ್ಪ ಕೈ ಮೇಲೆ ಎತ್ಕೊಂಡಿರಿ ನಿಮ್ಮ ಮನೆಗಳಿಗೆ ಹೋದಾಗ ಟಿ ವಿಲಿ ಹೊಸ ರುಚಿ ನೋಡಿ ನಿಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಬಂಧು ಬಳಗಕ್ಕೆ ಅಡುಗೆ ಮಾಡಿಬಿಡಿಸೋರು ನೋಡಿ ಕೈ ಎತ್ತಿದ್ದಾರೆ ನೋಡಿ ಇವ್ರು ನೋಡಿ ಕಲ್ಕಳಿ ನೀವೆಲ್ಲ ಉಳಿದವರು ದಯವಿಟ್ಟು ಕೈ ಎತ್ತವ್ರು ನೋಡಿದ್ರ ಹಾ ಇವರು ಮಾಡಿದ ಅಡುಗೆ ಅಂತ ತಿಂದು ಬದುಕಿದವ್ರು ಇಲ್ಲಿ ಯಾರಾದರೂ ಇದ್ದೀರಾ